ಸಪ್ತಂಗ್ ವೆಲ್ನೆಸ್ ಕ್ಲಿನಿಕ್ ಅಂತೇಳಿ. ಇಲ್ಲಿ ಮುಖ್ಯವಾಗಿ ಆಯುರ್ವೇದ ಮತ್ತು ಯೋಗ. ನಮ್ಮ ಆಯುರ್ವೇದದಲ್ಲಿ ಏನೆಂದರೆ ಸ್ವಸ್ಥಸ್ಥ ಸ್ವಾಸ್ಥ್ಯ ರಕ್ಷಣಂ ಆತರಸ್ಯ ವಿಕಾರ ಪ್ರಶನಂ. ಸ್ವಸ್ಥಸ್ಥ ಸ್ವಾಸ್ಥ್ಯ ರಕ್ಷಣಂ ಅಂದರೆ ಆರೋಗ್ಯ ಪುರುಷನ ಆರೋಗ್ಯವನ್ನು ಕಾಪಾಡುವುದೇ ಆಯುರ್ವೇದದ ಮುಖ್ಯ ಧ್ಯೇಯ. ಮತ್ತು ವಿಕಾರಸ್ಯ ಪ್ರಶಮನಂ ಅಂದರೆ ಅವನಿಗೆ ರೋಗ ಬಂದರೆ ಅದನ್ನು ಸಂಹರಿಸುವುದೇ ಆಯುರ್ವೇದ ಇನ್ನೊಂದು ಧ್ಯೇಯ. ನಮ್ಮ ಆಯುರ್ವೇದದಲ್ಲಿ ಮುಖ್ಯವಾಗಿ ಪಂಚಕರ್ಮ ಪ್ರೊಸೀಜರ್ಗಳು ಮತ್ತು ಅದರಲ್ಲಿ ನೇತ್ರ ತರ್ಪಣ ಆಗಲಿ, ಕಟಿಬಸ್ತೆ ಆಗಲಿ, ಜಾನುಬಸ್ತೆ ಆಗಲಿ, ಇಂಥ ಪ್ರೊಸೀಜರ್ಗಳು ನಾವು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಪಕ್ಷಾಘಾತ, ಹೃದ್ರಸೆ ಮತ್ತು ಪಾರ್ಕಿನ್ಸನ್ ಆಗಲಿ ಮತ್ತು ಸಂಧಿವಾತ, ಬೇರೆ ಬೇರೆ ಗಂಟು ನೋವುಗಳಿಗೆ ಎಲ್ಲ ಟ್ರೀಟ್ಮೆಂಟ್ಗಳು ನಾವು ಇಲ್ಲಿ ಕೊಡ್ತೀವಿ. ಅದರ ಒಟ್ಟಿಗೆ ಆಯುರ್ವೇದ ವೈದ್ಯರ ದರ್ಶನ ಮತ್ತು ಅವರ ಟ್ರೀಟ್ಮೆಂಟ್ಗಳು ಎಲ್ಲ ಇಲ್ಲೇ ಇರುತ್ತದೆ. ಹಾಗೆ ಇನ್ನು ಯೋಗ. ಯೋಗ ಅಂದರೆ ನಮ್ಮ ಇಂದು ಕೃಷ್ಣ ಜನ್ಮಾಷ್ಟಮಿಯ ಶುಭ ದಿನದಲ್ಲಿ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಏನು ಹೇಳಿದ್ದಾರೆ ಅಂದರೆ ಸಮತ್ವಂ ಯೋಗ ಯುಚ್ಛತೆ. ನಮ್ಮ ಮಾನಸಿಕ ಸಮತವೇ ಮತ್ತು ನಮ್ಮ ಜೀವನ ಸಮತ್ವವೇ ಇರಬೇಕು ಅಂತೇಳಿ, ಅದೇ ಯೋಗ. ಸೊ ಈ ಯೋಗ ಮತ್ತು ನ್ಯಾಚುರೋಪತಿ ವೈದ್ಯರ ಸಂದರ್ಶನ ಮತ್ತು ಅವರ ಟ್ರೀಟ್ಮೆಂಟ್ಗಳಿರ್ತದೆ. ಯೋಗ ಆಗಲಿ, ಯೋಗಾಸನ ಮತ್ತು ಪ್ರಾಣಾಯಾಮ ಮತ್ತು ಅಕ್ಯುಪಂಕ್ಚರ್ ಅದು ಇಟ್ಟಿದ್ದರಲ್ಲಿ, ಮತ್ತು ಸ್ಟ್ರೆಸ್ ಮ್ಯಾಟ್ರಿಕ್ಸ್ ಅಂತೇಳಿ ಈ ಮಾನಸಿಕ ಒತ್ತಡಕ್ಕೆ ಸಂಬಂಧ ಹಾಗೆ ಸ್ಟ್ರೆಸ್ ಲೆವೆಲ್ ನೋಡಲಿಕ್ಕೆ ಒಂದು ಯಂತ್ರ ಉಂಟು. ಅದರಲ್ಲಿ ನಮ್ಮ ಸ್ಟ್ರೆಸ್ಸು ಬೇಸ್ ಲೈನ್ ಸ್ಟ್ರೆಸ್ ಅಂತ ನೋಡಿ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೂ ಇಲ್ಲಿ ವ್ಯವಸ್ಥೆ ಇರುತ್ತದೆ. ಸೊ ಇದು ನಮ್ಮ ಮೇನ್ ಇಲ್ಲಿದ ಉದ್ದೇಶ. ಓಕೆ, ಆ ಒಂದು ದಿಕ್ಕಿನಿಂದ ಇವತ್ತು ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಈ ರೀತಿಯ ತಪೋವನ ಆಗಿರುವಂಥದ್ದು ತುಂಬ ಸಂತಸದ ವಿಚಾರ. ಸಾಮಾನ್ಯವಾಗಿ ಇವತ್ತು ನಾವೆಲ್ಲರೂ ಕೂಡ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಅನಾರೋಗ್ಯಕ್ಕೆ ತುತ್ತಾದ ಸಮಯದಲ್ಲಿ ನಾವು ತಕ್ಷಣ ನಾವು ಗುಣಮುಖರಾಗಬೇಕು. ಆದರೆ ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಆಯುರ್ವೇದಿಕ್ ಔಷಧಿಗೆ ಮಹತ್ವವನ್ನು ಕೊಡೋದರಿಂದಾಗಿ ಯಾವುದೇ ರೀತಿಯ ಇಫೆಕ್ಟ್ಗಳು ನಮ್ಮ ಬಾಡಿಗೆ ಆಗದ ರೀತಿಯಲ್ಲಿ ಔಷಧಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಆ ರೀತಿಯಿಂದ ಈ ಒಂದು ತಪೋವನ ಒಂದು ಚಿಕಿತ್ಸಾಲಯ ಪ್ರಾರಂಭಗೊಂಡಿದೆ. ಇದು ಒಂದು ಮಾದರಿಯಾಗಿರತಕ್ಕಂಥ ಒಂದು ಚಿಕಿತ್ಸಾ ಕೇಂದ್ರವಾಗಿ ಮೂಡಿ ಬರಲಿ. ಮತ್ತು ಇಲ್ಲಿ ಬರುವಂಥ ಯಾರು ಪೇಷಂಟ್ಗಳಿದ್ದಾರೆ, ರೋಗಿಗಳಿದ್ದಾರೆ, ಅವರಿಗೆ ಕೂಡ ಈ ಒಂದು ತಪೋವನ ಚಿಕಿತ್ಸಾಲಯದಿಂದ ಉತ್ತಮ ರೀತಿಯ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಅವರು ಯಶಸ್ವಿಯಾಗಿ ಇಲ್ಲಿಂದ ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಆಗಬೇಕು. ಅದಕ್ಕೆ ಆಗಬೇಕಾದ್ರೆ ಎಲ್ಲ ದೈವದೇವರ ಕೂಡ ಅನುಗ್ರಹ ಬೇಕಾಗ್ತದೆ. ಅಂದರೆ ಇವತ್ತು ವಿಶೇಷವಾಗಿ ಆಯುರ್ವೇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಆ ರೀತಿಯ ಒಂದು ಶಕ್ತಿ ಇರುವ ಕಾರಣ ಇವತ್ತು ಆ ದಿಕ್ಕಿನಿಂದ ದೇವರು ಕೂಡ ಆ ರೀತಿಯ ಒಂದು ಅನುಗ್ರಹವನ್ನು ಅನುಗ್ರಹಿಸಬೇಕು. ಈ ಒಂದು ಕ್ಲಿನಿಕ್ ಏನಿದೆ ಅದು ಉತ್ತರೋತ್ತರ ಅಭಿವೃದ್ಧಿಯನ್ನು ಕೂಡ ಹೊಂದಲಿ ಅನ್ನತಕ್ಕಂಥ ಶುಭವನ್ನು ಈ ಒಂದು ಸಂದರ್ಭ ಹರಿಸ್ತೇನೆ. ಇವತ್ತು ಮಂಗಳೂರಿನ ಹೃದಯ ಭಾಗವಾದ ಬನ್ಸ್ ಹಾಸ್ಟೆಲ್ ಜ್ಯೋತಿವೃತ್ತ ಪರಿಸರದಲ್ಲಿ ಡಾಕ್ಟರ್ ಹರ್ಷ ಮತ್ತು ಡಾಕ್ಟರ್ ದೇವಿಕೃಪ ಇವರ ನೇತೃತ್ವದಲ್ಲಿ ತಪೋವನ ಚಿಕಿತ್ಸಾಲಯ ಮಂಗಳೂರಿನ ಜನತೆಗೆ ಹೆಚ್ಚಿನ ಆರೋಗ್ಯದ ದೃಷ್ಟಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡುವಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದ ಅಂಗರವರು ಅದರ ಉದ್ಘಾಟನೆಯನ್ನು ಮಾಡಿರ್ತಾರೆ. ಆರೋಗ್ಯದ ದೃಷ್ಟಿಯಲ್ಲಿ ವಿಶೇಷವಾದ ಒತ್ತನ್ನು ಕೊಟ್ಟು ಒತ್ತಡದ ಜೀವನದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಈ ಒಂದು ತಪೋವನದಲ್ಲಿ ಹೆಚ್ಚಿನ ಚಿಕಿತ್ಸೆ ಅದಲ್ಲದೆ ಯೋಗದ ಅಭ್ಯಾಸಗಳನ್ನು ಮಾಡಿಸುವಂಥ ದೃಷ್ಟಿಯಲ್ಲಿ ಮಹತ್ವದ ಪಾತ್ರವನ್ನು ಮುಂದಿನ ದಿನಗಳಲ್ಲಿ ಪಡ್ಕೊಳ್ಳಿಕ್ಕಿದೆ ಆಗಲಿಕ್ಕಿದೆ. ಅದೆಲ್ಲವೂ ಬಹಳ ಯಶಸ್ವಿಯಿಂದ ಆಗಲಿ. ಇಲ್ಲಿ ಬರುವಂಥ ಎಲ್ಲ ರೋಗಿಗಳಿಗೆ ಮತ್ತು ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಚಿಕಿತ್ಸೆ ಈ ಒಂದು ತಪೋವನದಲ್ಲಿ ದೊರಕಲಿ. ಅದರ ಮುಖಾಂತರ ಅವರ ಮನಸ್ಸಿಗೆ ನೆಮ್ಮದಿ, ಶಾಂತಿ ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಭಾಳಷ್ಟು ರೀತಿಯ ಒಂದು ನೆಮ್ಮದಿಯನ್ನು ಕೊಡುವಂಥ ಈ ಒಂದು ತಪೋವನ ಕೇಂದ್ರ ಆಗಿ ಮೂಡಿಬರಲಿ.
ಅದಲ್ಲದೆ ಈ ಒಂದು ಆರೋಗ್ಯ ಚಿಕಿತ್ಸಾಲಯದಲ್ಲಿ ಮಂಗಳೂರಿನ ಜನತೆಗೆ ಒಂದು ಹೊಸದಾದ ಒಂದು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥದ್ದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳೂರಿನ ಜನತೆ ಇದರ ಸದುಪಯೋಗವನ್ನು ಮಾಡಿಕೊಳ್ತಾ ಈ ಹಿಂದೆ ನಮ್ಮ ಇತಿಹಾಸದಲ್ಲಿ ನಾವೆಲ್ಲ ಕಂಡಂಥದ್ದು ಋಷಿಮುನಿಗಳು ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಕೂಡ ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಮಹತ್ವವನ್ನು ಕೊಟ್ಟದ್ದು ಅದು ಯೋಗ ಮತ್ತು ಆಯುರ್ವೇದಕ್ಕೆ ಅದನ್ನು ಕೂಡ ವ್ಯವಸ್ಥಿತವಾಗಿ ಇವತ್ತಿನ ಈ ಒಂದು ದಿನಗಳಲ್ಲಿ ಒಳ್ಳೆಯ ರೀತಿಯ ಮಹತ್ವದ ಕೆಲಸ ಕಾರ್ಯಗಳು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರಗಳನ್ನು ಕೊಡ್ತಾ ಅವರು ಈ ಒಂದು ಪ್ರಾರಂಭದ ಒಂದು ತಪೋವನದ ಈ ಚಿಕಿತ್ಸಾಲಯ ಮಂಗಳೂರಿನಲ್ಲಿ ಉದ್ಘಾಟನೆಗೊಂಡಂತೆ ಇನ್ನು ಹಲವು ಬೇರೆ ಬೇರೆ ರೀತಿಯ ಇದೇ ರೀತಿಯ ಚಿಕಿತ್ಸಾಲಯ ಒಳ್ಳೆಯ ವ್ಯವಸ್ಥೆಗಳು ಕೊಡುವಂಥ ರೀತಿಯಲ್ಲಿ ಆ ವೈದ್ಯ ದಂಪತಿಗಳಿಗೆ ಅವಕಾಶಗಳನ್ನು ಅಂತೇಳಿ ಹೇಳ್ತಾ ಎಲ್ರಿಗೂ ಶುಭವನ್ನು ಕೊಡ್ತೇನೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಂಥ ಆತ್ಮೀಯ ಬಂಧು ಮಿತ್ರರಿಗೆ ಮತ್ತು ಮಂಗಳೂರಿನ ಜನತೆಗೆ ಈ ಒಂದು ವಿನೂತನ ವಿಶೇಷವಾದ ಚಿಕಿತ್ಸಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಹೆಚ್ಚಿನ ಒತ್ತಡದಿಂದ ಇರುವಂಥ ವ್ಯಕ್ತಿಗಳಿಗೆ ಇದೊಂದು ದೊಡ್ಡ ಸಹಕಾರ ಆಗಲಿಕ್ಕಿದೆ ಅಂತೇಳುವಂಥದ್ದು ಹೇಳ್ತಾ ಎಲ್ರಿಗೂ ಶುಭವನ್ನು ಕೊಡ್ತೇನೆ ಮತ್ತು ವೈದ್ಯರಿಬ್ಬರಿಗೂ ಶುಭವನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೂ ಕೂಡ ಶುಭವನ್ನು ಕೊಡ್ತೇನೆ.